ಮಣ್ಣೆ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗಂಗರಸರ ರಾಜಧಾನಿಯಾಗಿದ್ದ ಮಣ್ಣೆ ಗ್ರಾಮ ಪಂಚಾಯಿತಿಗೆ 15 ಸದಸ್ಯರ ಬಲದ ಮಣ್ಣೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎರಡೂ ಸ್ಥಾನಗಳು ಪಕ್ಷಾತೀತವಾಗಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುವ ಮೂಲಕ ಇಡೀ ಮಣ್ಣೆ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವಿರೋಧವಾದ ಆಯ್ಕೆ ಪ್ರಕ್ರಿಯೆ ನಡೆದಿರುವುದು ಸಂತಸ ತಂದಿದೆ ಎಂದು ಗ್ರಾಮಸ್ಥರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಖ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದ ಸಾಮಾನ್ಯ ಮಹಿಳೆ ವರ್ಗದಿಂದ ತಿಪ್ಪಶೆಟ್ಟಳ್ಳಿ ವಾರ್ಡ್ನ ಯಶೋಧ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದ ಸಾಮಾನ್ಯ ವರ್ಗದಿಂದ ಮಣ್ಣೆ ವಾರ್ಡ್ನ ಸರೋಜಮ್ಮ ನಿಗದಿತ ಸಮಯದೊಳಗೆ ನಾಮಪತ್ರ ಸಲ್ಲಿಸಿದರು. ಪಕ್ಷಾತೀತವಾಗಿ ಎಲ್ಲ 15 ಅಭ್ಯರ್ಥಿಗಳು ಇವರ ಬೆಂಬಲಕ್ಕೆ ನಿಂತಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಕೃಷಿ ಇಲಾಖೆಯ ನೆಲಮಂಗಲದ ಸಹಾಯಕ ನಿರ್ದೇಶಕ ರಾಘವೇಂದ್ರ ಘೋಷಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷೆ ಯಶೋಧ ಕುಮಾರ್, ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಒತ್ತು ನೀಡಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಅಧ್ಯಕ್ಷರಾಗೋದ್ರಿಂದ ಸಹಕಾರದಿಂದ ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದೀರಾ, ನಾವೆಲ್ಲರೂ ಸೇರಿ ಗ್ರಾಮವನ್ನು ಅಭಿವೃದ್ಧಿಗೊಳಿಸೋಣ. 15 ಜನ ಸದಸ್ಯರು ಬೆಂಬಲ ಇದೆ, ಕುತ್ಕೊಂಡು ಚರ್ಚೆ ಮಾಡಿ ಅಭಿವೃದ್ಧಿಗೊಳಿಸ. ಇನ್ನು ಮಾಕನಕುಪ್ಪೆ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಜಿ ಮಂಜುನಾಥ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಚುನಾವಣೆಯಲ್ಲಿ ಮಾತ್ರ ಪಕ್ಷ ಮತ್ತು ರಾಜಕೀಯ ಮಾಡಬೇಕು, ಗೆದ್ದ ನಂತರ ತಮಗೆ ಸಿಕ್ಕ ಆಶೀರ್ವಾದವನ್ನು ಕೊಟ್ಟು ಗ್ರಾಮಗಳ ಅಭಿವೃದ್ಧಿಗೆ ಸದಾ ಚಿಂತನೆ ನಡೆಸಬೇಕು, ನಮ್ಮ ಅವಧಿಯಲ್ಲಿ ಉನ್ನತ ಮಟ್ಟದಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಲು ನಾವೆಲ್ಲ ಪಣ ತೊಡುತ್ತೇವೆ, ಇನ್ನು ಗ್ರಾಮ ಪಂಚಾಯಿತಿಗೆ ನೂತನ ಕಟ್ಟಡವನ್ನು ಕಟ್ಟಿಸುವುದು ನಮ್ಮೆಲ್ಲರ ಗುರಿಯಾಗಿದೆ, ನಾವೆಲ್ಲರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಎಂಬುದಕ್ಕೆ ಚುನಾವಣಾ ಘೋಷಣೆಯಾಗುವ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂಚೆಯೇ ಸಂಭ್ರಮಾಚರಣೆಯನ್ನು ಮಾಡಿದ್ದು ನಮ್ಮ ವಿಶೇಷತೆ, ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಇರುತ್ತೇವೆ. ಜೊತೆಗೆ ನೆಲಮಂಗಲ ತಾಲೂಕಿನಲ್ಲೇ ಹಿಂದುಳಿದ ಪಂಚಾಯಿತಿಯಾದರೂ ಇತಿಹಾಸ ವಿಚಾರದಲ್ಲಿ ಮುಂದಿದೆ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಉತ್ತಮ ಕೆಲಸಗಳನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇವೆ, ಕೊನೆಯ ಪಂಚಾಯಿತಿ ಮತ್ತು ಕಟ್ಟಕಡೆಯ ಪಂಚಾಯಿತಿ ಯಾವುದೇ ಅಭಿವೃದ್ಧಿ ಇಲ್ಲ ಎಂಬ ವಿಚಾರವನ್ನು ಹಣೆಪಟ್ಟಿಯನ್ನು ತೆಗೆದು ಹಾಕಲಿದ್ದೇವೆ ಎಂದು ವಿದ್ಯುತ್ ಎಂಟರ್ಪ್ರೈಸಸ್ನ ಮಾಲೀಕ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಜಿ ಮಂಜುನಾಥ್ ಹೇಳಿದ್ದು. ಹೀಗೆ ಮಣ್ಣೆ ಗ್ರಾಮ ಪಂಚಾಯಿತಿ ತುಂಬ ಹಿಂದುಳಿದಿತ್ತು, ಇವತ್ತಿನ 15 ಜನ ಮೆಂಬರ್ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲೆಕ್ಷನಲ್ಲಿ ಅವಿರೋಧವಾಗಿ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ 15 ಜನ ಒಟ್ಟುಗೂಡಿ ಮಣ್ಣೆ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಮೇಲಾಗಿ ಹಿರಿಯರು ಈ ತುಂಬ ಸಹಕಾರ ಮಾಡಿದ್ದಾರೆ, ಮಣ್ಣೆ ಜನ ಎಲ್ಲ ಫುಲ್ಲು ಮಣ್ಣೆ ಮತ್ತು ಗ್ರಾಮಸ್ಥರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದು ಎಲೆಕ್ಷನ್ ಹೋಗಬಾರ್ದು, ನೀವೆಲ್ಲ ಒಂದೇ ಕಡೆ ಇದ್ದು ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಎಲ್ಲ ಸದಸ್ಯರ ಪರವಾಗಿ ವ್ಯಕ್ತಿತ್ವಾಗೆ ಮಾಡಿದ್ದೀವಿ ಸರ್. ಯಾವುದೇ ಒಂದು ಪಕ್ಷ ಅಂತಿಲ್ಲ, ನಮಗೆ ಪಾರ್ಟಿ ಮುಖ್ಯ ಇಲ್ಲ, ಇಲ್ಲಿ ಕೆಲಸ ಆಗಬೇಕು ಪಂಚಾಯಿತಿಲಿ. ಸೊ ತುಂಬ ಹಿಂದುಳಿದ್ರಿಂದ ಎಲ್ಲ ಸೇರಿಸ್ಕೊಂಡು 15 ಜನ ಒಟ್ಟುಗೋಗಿ ನಾವು ಕೆಲಸ ಮಾಡ್ತೀವಿ ಸರ್ ಪಂಚಾಯಿತಿನ. ಮೇಲಾಗಿ ಇಲ್ಲಿ ಪಂಚಾಯಿತಿಗೆ ನೂತನ ಕಟ್ಟಡ ಬೇಕಾಗಿದ್ದರಿಂದ ಎಲ್ಲರೂ ಸೇರಿ ಫಸ್ಟ್ ಕಟ್ಟಡ ಅಭಿವೃದ್ಧಿ ಮಾಡಬೇಕು, ಕಟ್ಟಡ ಕಟ್ಟಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ನೋಡೋಣ ಸರ್ ಅದೇಗುತ್ತೆ. ಇನ್ನು ಇದೇ ವೇಳೆಯಲ್ಲಿ ನೂತನ ಉಪಾಧ್ಯಕ್ಷೆ ತಮ್ಮ ಸಂತಸವನ್ನು ಹಂಚಿಕೊಂಡರು. ಇನ್ನು ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯ ಬೈರೇಶ್ ಕೂಡ ಮಾತನಾಡಿ ತಮ್ಮ ಸಂತಸವನ್ನು ಹಂಚಿಕೊಂಡು, ಮಾಕನಕುಪ್ಪೆ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯ ಜಿ ಮಂಜುನಾಥ್ ಸಾರಥ್ಯದಲ್ಲಿ ನಾವೆಲ್ಲರೂ ಸಹ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿದ್ದೇವೆ. ಇನ್ನು ಮಣ್ಣೆ ಗ್ರಾಮ ಪಂಚಾಯಿತಿಯ ಮಣ್ಣೆಯ ಹಿರಿಯರಾದಂತಹ ಪಡವದಲ್ಲಿ ರಾಮಣ್ಣ, ಇನ್ನು ಬಿಎಸ್ಎಸ್ಎನ್ ಅಧ್ಯಕ್ಷ ಸೀತಾರಾಮಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ನಾಗಭೂಷಣ್, ಡೈರಿ ಅಧ್ಯಕ್ಷ ಕುಮಾರ್ ಅವರ ಮಾರ್ಗದರ್ಶನ ಸೇರಿದಂತೆ ಅವರ ಮಾಹಿತಿಗಳಂತೆ ಹಾಗೂ ಡೈರಿಯ ಸಿಇಒ ಆದಂತಹ ಗಂಗಾಧರ್ ಅವರ ಮಾಹಿತಿಯಂತೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ಸಂತಸ ಪಟ್ಟರು. ಆಯುರ್ವೇದವಾಗಿ ಆಯ್ಕೆ ಮಾಡಿದ್ದಾರೆ, ಎಲ್ರಿಗೂ ಧನ್ಯವಾದ. 15 ಜನನು ಸೇರಿ ನನ್ನ ಈ ಸ್ಥಾನಕ್ಕೆ ಕಳಿಸಿದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಊರಿನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ. ಸರ್ಗಳು 15 ಜನ ಒಗ್ಗೂಡಿ ಒಂದು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನನೂ ಹಾಗೂ ಉಪಾಧ್ಯಕ್ಷ ಸ್ಥಾನ ಎರಡೂ ಕೂಡ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ದಯೆ ಒಂದೇ ಇರುವುದು, ಒಂದೇ ಗುರಿ, ನಮಗೊಂದು ಪಂಚಾಯಿತಿ ಅಭಿವೃದ್ಧಿ ಹಾಗೂ ಎಲ್ಲ ಗ್ರಾಮಗಳ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಂದು ಒದಗಿಸಿಕೊಟ್ಟು ಆದಷ್ಟು ನಾವು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ನಾವೊಂದು ಒಳ್ಳೆ ಹೆಸರು ತಗೊಂಡು ಹೋಗಬೇಕಂತ. ಮಣ್ಣೆ ಗಂಗರ ರಾಜಧಾನಿ ಕೂಡ ಇತಿಹಾಸಕ್ಕೆ ನೋಡೋಣ ಸರ್. ಎಲ್ಲ ನಮ್ಮ ಒಂದು ಸದಸ್ಯರುಗಳು ಕೂತಿ ಮಾತಾಡ್ಕೊಂಡು ಅದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅನುದಾನ ಬಳಸ್ಕೊಬೇಕು, ಯಾವ ರೀತಿ ಅನುದಾನ ತೊಗೊಂಬರ್ಬೇಕು ನಾವು ಪಂಚಾಯಿತಿಗೆ, ಪಂಚಾಯಿತಿ ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು. ನಮ್ಮ ಮಂಜಣ್ಣ ಅವರಿದ್ದಾರೆ, ಅವರು ಸತಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಅವರು ಸಹಕಾರ ತುಂಬ ಇದೆ.
ಎಲ್ಲ ಸದಸ್ಯರುಗಳು ಸಹಕಾರ ಇದೆ ಮಣ್ಣೆ ಮುಖ್ಯವಾಗಿ ಮಣ್ಣೆವರದು ಎಲ್ಲ ಸದಸ್ಯರುಗಳು ಇದ್ದಾರೆ ಎಮ್ಮಕ ಗುರು ಹಿರಿಯರುಗಳು ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಚರ್ಚೆ ತಗೊಂಡು ಒಂದು ನಿರ್ಧಾರ ತಗೊಂಡು ನಾವು ಒಂದು ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕಂತ ಇದ್ದೀವಿ ಅಣ್ಣ ಈ ಒಂದು ಪಂಚಾಯಿತಿ ವ್ಯಾಪ್ತಿಯ ಮುದ್ರಿಂಗ್ನಹಳ್ಳಿಯ ಡೈರಿಯ ಸಿಇಒ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಟ್ಟಾಗಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಗ್ರಾಮ ಪಂಚಾಯಿತಿಯಲ್ಲೂ ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಅವಧಿಯ ಸದಸ್ಯತ್ವಕ್ಕೆ ಹೆಸರು ತರಬೇಕು ಎಂದು ನೂತನ ಸದಸ್ಯರಿಗೆ ಶುಭವನ್ನು ಹಾರೈಸಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಮ್ಮ ತಿಪ್ಪಸಟ್ಟಳ್ಳಿ ಗ್ರಾಮದ ಯಶೋಧಮ್ಮ ಅವರು ನಮ್ಮ ಮಣ್ಣೆ ಗ್ರಾಮದ ಸರೋಜಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೀನಿ ವಿಶೇಷ ಏನಂದರೆ ಈ ಮಣ್ಣೆ ಪಂಚಾಯತಿಯಲ್ಲಿ ಇವತ್ತು 15 ಜನ ಮೆಂಬರ್ಸ್ ಆಯ್ಕೆ ಆಗಿದ್ದು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಅವಿರೋಧವಾಗಿ ಇವತ್ತು ಮಣ್ಣೆ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಕಟ್ಟಡ ಇಲ್ಲ ಸೊ ಎಲ್ಲ ಮೆಂಬರ್ಗಳು ಸೇರಿ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ತರಬೇಕು ಮತ್ತು ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತ ಎಲ್ಲರ ಒಂದು ಆಶ್ವಾಸನೆಯೊಂದಿಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ 15 ಜನ ಮೆಂಬರ್ಸು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಎಕ್ಸ್ಪೆಷಲಿ ಮಣ್ಣೆ ಗ್ರಾಮದ ಹಿರಿಯರು ಮತ್ತು ಅಕ್ಕಪಕ್ಕದ ಎಲ್ಲ ಗುರು ಹಿರಿಯರು ಗ್ರಾಮಸ್ಥರುಗಳು ಮತದಾರರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ಇಷ್ಟಪಡ್ತೀನಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಜೊತೆಗೆ ನೂತನ ಸದಸ್ಯರಾದಂತಹ ಸುಪ್ರಿಯಾ ಜಯಮ್ಮ ಲಕ್ಷ್ಮೀಕಾಂತ್ ಬೈರೇಶ್ ಕೃಷ್ಣಮೂರ್ತಿ ರತ್ನಮ್ಮ ಕುಮಾರ್ ಮಧುಶ್ರೀ ಸುರೇಖಾ ಮುತ್ತುರಾಜು ಮಣ್ಣೆ ರಾಂಪುರ ರತ್ನಮ್ಮ ಶ್ರೀನಿವಾಸ್ ಇತರರು ಇದ್ದರು ಇನ್ನು ಈ ವೇಳೆಯಲ್ಲಿ ಮುಖಂಡರಾದಂತಹ ಮಣ್ಣೆಯ ಪಣಮದಲ್ಲಿ ರಾಮಣ್ಣ ವಿಎಸ್ಎಸ್ಎನ್ ಅಧ್ಯಕ್ಷ ಸೀತಾರಾಮಯ್ಯ ತಾಲೂಕು ಪಂಚಾಯತ್ ಸದಸ್ಯ ನಾಗಭೂಷಣ್ ಎಪಿಎಂಸಿ ಅಧ್ಯಕ್ಷ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಮಣ್ಣೆ ಗ್ರಾಮದ ಸಮಸ್ತ ಜನತೆ ಹಾಗೂ ಉಪನ್ಯಾಸಕರಾದ ಚೌಡಪ್ಪ ಸೇರಿದಂತೆ ಇನ್ನಿತರರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಾಯಕರುಗಳು ಇದ್ದರು ಒಟ್ಟಿನಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಗಂಗರಾಸರ ರಾಜಧಾನಿಗೆ ಹೆಸರಿಗೆ ತಕ್ಕಂತೆ ಕೆಲಸ ಮಾಡಿದೆ ಮುಂದಿನ ದಿನಗಳಲ್ಲಿ ಇತಿಹಾಸವನ್ನು ಉಳಿಸುವಲ್ಲೂ ಸಹ ನೂತನ ಸದಸ್ಯರ ಒಂದು ಮಂಡಳಿ ಕೆಲಸ ನಿರ್ವಹಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ತಗ್ಗಿಕೋಪೆ ಶ್ರೀಧರ್ ಜೊತೆ ಕೆಕೆನೂರ್ ರಾಮ್ ಭವಾನಿ ನ್ಯೂಸ್ ಕನ್ನಡ ಮಣ್ಣೆ ಶ್ಯಾಮಗೊಂಡ್ಲು